ಎಲ್ಲರಿಗೂ ನಮಸ್ಕಾರ ಸೊ ಡೊಳ್ಳು ಅಂತ ಇವಾಗ ತಾನೆ ಸ್ಕ್ರೀನಿಂಗ್ ಮುಗಿಸ್ಕೊಂಡು ಬಂದೆ ತುಂಬ ಎಂಪವರಿಂಗ್ ಆಗಿದೆ ನಾನು ಆ್ಯಸ್ ಅ ವುಮೆನ್ ನಂಗೆ ಎಷ್ಟೊಂದು ಕ್ಷೇತ್ರದಲ್ಲಿ ಇನ್ನೂ ಹುಡುಗಿರಿಗೆ ಯಾಕೆ ಇನ್ನೂ ನೀನು ಇದು ಮಾಡೋಂಗಿಲ್ಲ ಎಸ್ಪೆಷಲಿ ಈ ಥರ ಒಂದು ರಿಚುವಲ್ಸ್ ಅಂತ ಬಂದಾಗ ಮನೇಲಿ ಹುಡುಗಿರು ಓಕೆ ನಮ್ಮಪ್ಪ ರೀಸೆಂಟಾಗಿ ತೀರೋದ್ರು ಅದರಲ್ಲಿ ನಾನು ತಿಥಿ ಅಪ್ಪಂದು ತಿಥಿ ನಾನು ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಆದರೆ ಈ ಕಟ್ಟುಪಾಡುಗಳು ಈ ಎಲ್ಲ ಇದು ಮಾಡಬಾರ್ದು ಹುಡುಗಿರು ಇದು ಮಾಡಬಾರ್ದು ಹುಡುಗಿರು ಅದು ಮಾಡಬಾರ್ದು ಅಂತ ತುಂಬ ಇನ್ನೂ ಹೇಳ್ತಾರೆ ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಾರೆ ನಮ್ಮ ಕಲ್ಚರ್ನ ಉಳಿಸ್ಕೊಳ್ಳೋದು ಮೋರ್ ಇಂಪಾರ್ಟೆಂಟ್ ಈ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕೊಂಡಾಗ ನಮ್ಮ ಕಲ್ಚರ್ ಅನ್ನೋದೇ ಕಳೆದೋಗುತ್ತೆ ಅಂದರೆ ನನ್ನ ಮನೇಲಿ ಹುಡುಗ ಇಲ್ಲ ಅಂದರೆ ಬೇರೆ ಯಾರು ನಮ್ಮ ಅಪ್ಪನ ತಿಥಿ ಮಾಡೋಕ್ಕಿಲ್ಲ ಸೊ ನಾ ಅಟ್ಲೀಸ್ಟ್ ನಾನಿದ್ರೆ ನಾನು ಮಾಡ್ತೀನಲ್ವ ನನಗೆ ಯಾಕೆ ಆಪರ್ಚುನಿಟಿ ಕೊಡ್ತಿಲ್ಲ ಅಂತ ನಾನು ತುಂಬ ಜಗಳ ಮಾಡ್ತಿದ್ದೆ ಮನೇಲಿ ಸೊ ಇಲ್ಲೂ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಒಂದು ಕಲ್ಚರ್ನ ಉಳಿಸ್ಕೊಂಡು ಬರೋಕ್ಕೆ ಕೆಲವು ರೂಲ್ಸ್ನ ನಾವು ಬ್ರೇಕ್ ಮಾಡ್ಬೋದು ಆದರೆ ಕಲ್ಚರ್ನೇ ಕಳ್ಕೊಳ್ಳೋದು ಬೇಡ ಅನ್ನೋ ಒಂದು ಮೆಸೇಜ್ ಕೊಡ್ತಾರೆ ಸೊ ಐ ರಿಯಲಿ ರಿಯಲಿ ಲವ್ಡ್ ದ್ಯಾಟ್ ಸೊ ನನಗೆ ಎಷ್ಟೊಂದು ಕಡೆ ರೋಮಾಂಚಕ ಒಂದು ಗೂಸ್ ಬಂಪ್ಸ್ ಥರ ಎಷ್ಟೊಂದು ಕಡೆ ಎಷ್ಟೊಂದು ಸೀನ್ಸ್ ಎಲ್ಲ ಆಯಿತು ಎಷ್ಟು ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೀತಾರೆ ಆ್ಯಂಡ್ ಅಫ್ಕೋರ್ಸ್ ಸಾಗರ್ ಸ್ವಲ್ಪ ವರ್ಷ ಲೈಕ್ ಆಲ್ಮೋಸ್ಟ್ 2 ಇಯರ್ಸಿಂದ ಇವಾಗ ಪರಿಚಯ ಇದ್ದಾರೆ ಆ್ಯಂಡ್ ಹೀ ಈಸ್ ಡನ್ ಅ ವೆರಿ 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 ಗುಡ್ ಜಾಬ್ ಐ ಆಮ್ ಸೋ ಹ್ಯಾಪಿ ಇಂಥ ಒಂದು ಸಬ್ಜೆಕ್ಟ್ ತಂದಿದ್ದಕ್ಕೆ ಆ್ಯಂಡ್ ನ್ಯಾಷನಲ್ ಅವಾರ್ಡು ಬಂದಿದೆ ಆ್ಯಂಡ್ ದ ಆ್ಯಕ್ಟರ್ಸ್ ಆಲ್ಸೋ ಆರ್ ವೆರಿ ವೆರಿ ಗುಡ್ ಆಬ್ವಿಯಸ್ಲಿ ಡೈಲಾಗ್ಸ್ ಒಂದು ಸ್ಕ್ರೀನ್ ಪ್ಲೇ ಒಂದು ಆ್ಯಂಡ್ ಆ್ಯಕ್ಟರ್ಸ್ ಅದನ್ನು ಸರಿಯಾಗಿ ಪುಲ್ ಆಫ್ ಮಾಡಿಲ್ಲ ಅಂದರೆ ಕ್ಯಾರಿ ಮಾಡಿಲ್ಲ ಅಂದರೆ ಆ ಚಿತ್ರ ಅಷ್ಟು ಇಂಪ್ಯಾಕ್ಟ್ಫುಲ್ ಇರಲ್ಲ ಸೊ ಎಷ್ಟೊಂದು ಕಡೆ ಆ್ಯಕ್ಟರ್ಸೂ ಅಷ್ಟು ರೋಮಾಂಚಕ ಕೊಡುವಂಥ ಒಂದು ಫೀಲಿಂಗ್ ಕೊಟ್ಟಿದ್ದಾರೆ ಸೊ ಇಟ್ಸ್ ರಿಯಲಿ ನೈಸ್ ನನಗಂತೂ ಸಖತ್ ಇಷ್ಟ ಆಯಿತು ನೀವೆಲ್ಲರೂ ಬಂದು ಡೊಳ್ಳು ನೋಡಲೇಬೇಕು 26th release ಆಗ್ತಿದೆ ಸೊ ಖಂಡಿತ ಬಂದು ನೋಡಿ ಇಟ್ಸ್ ನಾಟ್ ಅ ಓಲ್ಡ್ ಪ್ಯಾಟರ್ನ್ ಆಫ್ ನ್ಯಾಷನಲ್ ಸಿನಿಮಾ ನ್ಯಾಷನಲ್ ಫಿಲ್ಮ್ ಸಿನಿಮಾ ಅಂದರೆ ಹೀಗೆ ಇರಬೇಕು ಒಂದು ಪ್ಯಾಟರ್ನ್ ಥರ ಇರುತ್ತೆ ಎಷ್ಟೊಂದು ಕಡೆ ಪೀಪಲ್ ವಿಲ್ ಥಿಂಕ್ ನ್ಯಾಷನಲ್ ಫಿಲ್ಮ್ ಸಿನಿಮಾ ಬೋರಿಂಗ್ ಆಗಿರುತ್ತೆ ಅಂತ ನಮ್ಮಮ್ಮಂಗೆ ಆ ಥರ ಒಂದು ಫೀಲಿಂಗ್ ನ್ಯಾಷನಲ್ ಫಿಲ್ಮ್ ಸಿನಿಮಾ ನಾನು ಬರಲ್ಲ ಅಂತಾರೆ ಬಟ್ ದಿಸ್ ಇಸ್ ನಾಟ್ ಲೈಕ್ ದ್ಯಾಟ್ ಒಂದು ತಂತ್ರ ತುಂಬ ಎಂಪವರಿಂಗ್ ಆಗಿತ್ತು ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಸೊ ತುಂಬ ಚೆನ್ನಾಗಿ ಬಂದು ನೋಡಬೇಕು ಆ್ಯಂಡ್ ಎನ್ಕರೇಜ್ ದೀಸ್ ಫಿಲ್ಮ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ಟೊಳ್ಳು ಚಿತ್ರತಂಡಕ್ಕೆ ಹಾಗೂ ಪವನ್ ಒಡೆಯರ್ ಸರ್ ಪ್ರೊಡಕ್ಷನ್ಗೆ ಅಭಿನಂದನೆಗಳು ಯಾಕೆಂದರೆ ನ್ಯಾಷನಲ್ ಅವಾರ್ಡ್ ತಗೊಂಡಿದೆ ಮೂವಿ ಟೊಳ್ಳು ಇದು ನಮ್ಮ ಜನಪದ ಕಲೆಯ ಒಂದು ಡೊಳ್ಳು ಕುಣಿತದ ಒಂದು ಕಥೆಯನ್ನು ಹಿಡ್ಕೊಂಡು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಳ್ಳಿಯಲ್ಲಿ ಡೊಳ್ಳು ಕುಣಿತ ಅಲ್ಲಿಂದ ಬೆಂಗಳೂರು ಬಂದು ಬೆಂಗಳೂರು ಜೀವನ ಹೇಗೆ ಕಟ್ಕೋತಾರೆ ನಮ್ಮ ಜನಪದ ಕಲೆಗಳನ್ನ ಹೇಗೆ ಉಳಿಸ್ಕೋಬೇಕು ಅಂತ ಚಿತ್ರಕಥೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮತ್ತೊಮ್ಮನೇ ಡೊಳ್ಳು ಚಿತ್ರತಂಡಕ್ಕೆ ಅಭಿನಂದನೆಗಳು ಒಳ್ಳೆಯದಾಗಲಿ ಹಾಗೆ 26ನೇ ತಾರೀಕು ಚಿತ್ರ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲ ನೋಡಿ ಹಾರೈಸಿ ಅಂದ್ಕೊಳ್ತೀವಿ ಆಲ್ ದಿ ಬೆಸ್ಟ್ ಡೊಳ್ಳು ಈಗಷ್ಟೇ ಡೊಳ್ಳು ಸಿನಿಮಾ ನೋಡ್ಕೊಂಡ್ಬಂದೆ ತುಂಬ ಅದ್ಭುತವಾಗಿದೆ ಸಿನಿಮಾ ತುಂಬ ಮೋಟಿವೇಟಿವ್ ಆಗಿದೆ ಸಿನಿಮಾ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಪುರಾಣಿಕ್ ನಮ್ಮ ಸಾಗರ್ ಪುರಾಣಿಕ್ ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ದೆ ಈಗ ಒಂದು ಮಗನ ಡೈರೆಕ್ಷನ್ ನೋಡಿದೆ ತುಂಬ ಅದ್ಭುತವಾಗಿದೆ ಸಿನಿಮಾ ಅಲ್ಲಿ ಕಾರ್ತಿಕ್ ಹೀರೋ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಅವ್ನು ನನ್ನ ಮಗ ಇಂಟಿನ ಆಶಾದ ಸೀರಿಯಲಲ್ಲಿ ಆ ಶೂಟಿಂಗ್ ಟೈಮಲ್ಲಿ ಅವನಿಗೆ ಒಂದು ಶೂಟಿಂಗ್ ಹೋಗ್ತಿದ್ದ 3 ಮಂತ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾನೆ ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೊಫೆಷ್ನಲಾಗಿ ಅದೊಂದು ಡೋಲ್ ತುಂಬಿಸೋದೆಲ್ಲ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಎಕ್ಸಲೆಂಟ್ ಮೂವಿ ಪ್ರತಿಯೊಬ್ಬರು ನೋಡಲೇಬೇಕಾಗುತ್ತೆ ಮೂವಿ ಎಸ್ಪೆಷಲಿ ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಅಂತ ಮೂವಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಈ ಸಿನಿಮಾಗೆ ಅವಾರ್ಡ್ ಬಂದಿದೆ ತಂಡಕ್ಕಾಗಿ ಇದೊಂದು ಅವಾರ್ಡ್ ಬರುವಂಥ ಸಿನಿಮಾಗೆ ತುಂಬ ಖುಷಿ ಆಯಿತು ಒಳ್ಳೆಯದಾಗಿದೆ ನಿಜವಾಗಲೂ ಡೊಳ್ಳಿನ ಒಂದು ಗುಂಗ್ ಏನಿದೆ ಅಲ್ಲ ನಿಮಗೆ ಮುಂಚೆಯಿಂದ ಕೊನೆವರೆಗೂ ಅದು ನಿಮಗೆ ಒಂದು ಬೇರೆಯೇ ಒಂದು ಪ್ರಪಂಚಕ್ಕೆ ತೊಗೊಂಡು ಹೋಗುತ್ತಾರೆ ಒಂದು ಸೌಂಡಲ್ಲಿ ಇನ್ವಾಲ್ವ್ ಮಾಡಿಸೋ ಥರ ನಿಮ್ಮನ್ನು ಕೂಡಿಸುತ್ತೆ ಮತ್ತು ನಿಮ್ಮ ಮೈ ಮರೆಸುತ್ತೆ ನಿಮಗೆ ಒಂದು ರಂಜನೆ ಕೊಡುತ್ತೆ ಇಲ್ಲಿ ಹೇಳಬೇಕಾದ ವಿಷಯ ಅಂತಂದರೆ ಸಾಗರ್ ಅವರ ನಿರೂಪಣೆ ಕಥೆಯಲ್ಲಿ ಎಲ್ಲೂ ಬಿಜಿ ಬಿಜಿ ಮಾಡಿದೆ ಸಿನಿಮಾ ಓಟದಲ್ಲಿ ಎಲ್ಲೂ ಹೆಚ್ಚು ಕಡಿಮೆ ಅದು ಇದು ಗೊಂದಲ ಏನೂ ಇರಲಾರ್ದೆ ಚೊಕ್ಕವಾಗಿ ನಿರ್ದೇಶನ ಮಾಡಿದ್ರು ಹಾಗೆ ನಾಯಕ ನಟರಾಗಿ ಮತ್ತು ಉಳಿದ ಪಾತ್ರಧಾರಿಗಳು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಅಭಿನಯಿಸಿದ್ದಾರೆ ಅಂತ ಕಣ್ಣಿಗೆ ಕಾಣಿಸುತ್ತೆ ಕ್ಲೀನಾಗಿ ಕಾಣಿಸುತ್ತೆ ಅಭಿನಯದಲ್ಲಿ ರಿಯಲಿಸ್ಟಿಕ್ಕಾಗಿ ನೈಜವಾಗಿ ಎಲ್ಲರದ ಅಭಿನಯ ಮನಮುಟ್ಟು ಥರ ಇದೆ
ಮತ್ತು ಅದರ ಹಿಂದೆ ಮಾಡಿದ್ದ ಒಂದು ಶ್ರಮ ಆಗಲಿ, ಅವರು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಹಾವ ಭಾವ ಕುಣಿತ ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಆವರ್ಸ್ಕೋತಾರೆ, ಒಂದೊಂದು ಕ್ಯಾರೆಕ್ಟರ್ಗಳು ಆವರ್ಸ್ಕೋತಾ ಹೋಗ್ತಾರೆ. ನಿಜವಾಗಲೂ ಪಿಕ್ಚರು ಭಾಳ ಚೊಕ್ಕವಾಗಿ ಸುಂದರವಾಗಿದೆ, ಎಲ್ಲರೂ ನೋಡಿ ನಲಿಯುವಂಥದ್ದಿದೆ. ನಮ್ಮ ಹೀರೋ ಪಾತ್ರದಾರಿಗೆ ಭಾಳ ಒಂದು ಉನ್ನತವಾದಂಥ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ, ಎಲ್ಲರೂ ನಮಸ್ತೆ. ಡೊಳ್ಳು ಈ ಟೈಟಲ್ ಕೇಳಿದ್ರೆ ನನಗೆ ಅನಿಸಿದ್ದು ಆರ್ಟ್ ಮೂವಿ ಅಂತ ಗೊತ್ತಾಗಿತ್ತು. ಇದು ಆರ್ಟ್ ಮೂವಿ ಅವಾರ್ಡ್ ಬಂತು ಅಂತ ಗೊತ್ತಾದಾಗ ಸ್ಲೋ ಇರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಕಮರ್ಷಿಯಲ್ ಆಗೂ ಮಾಡಿದ್ದಾರೆ. ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಎಫರ್ಟ್ ಕಾಣಿಸುತ್ತೆ. ಅಂದರೆ ಆ ಡೊಳ್ಳು ಕುಣಿತ ಎಲ್ಲ ತುಂಬ ಸುಮ್ಮನೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ, ತುಂಬ ರಿಹರ್ಸಲ್ಸ್ ಮಾಡಬೇಕಾಗತ್ತೆ. ನೀಟಾಗಿ ಮಾಡಿದ್ದಾರೆ, ಆ್ಯಂಡ್ ಅದ್ರ ಸೊಗಡೇನು ಆ್ಯಂಡ್ ಅದ್ರ ವ್ಯಾಲ್ಯೂಸ್ ಏನು ತೋರಿಸಿದ್ದಾರೆ. ಸಿಟೀಲಿ ಹೋಗಿ ಈ ಹಳ್ಳಿ ಸೊಗಡನ್ನು ಮರೆಯೋದು ತಪ್ಪು, ಆ್ಯಂಡ್ ಅದಕ್ಕೆ ವಾಪಸ್ ಹೇಗೆ ಬರಬೇಕು ಏನು ಮಾಡಬಹುದು ಅನ್ನೋದೆಲ್ಲ ನಿರ್ದೇಶಕರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾರು ಆ್ಯಕ್ಟ್ ಮಾಡಿದ್ರೆ ಅಂತೆಲ್ಲೂ ಅನಿಸಲಿಲ್ಲ, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ ಅವಾರ್ಡ್ಸ್ ಎಲ್ಲ ಬಂದಿರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಸೊ ಎಲ್ಲರೂ ಬಂದು ನೋಡಿ, ತುಂಬ ಅದ್ಭುತವಾದಂಥ ಮೂವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಕಾರ್ತಿಕ್ ಅವರೇ. ಇದು ಇವ್ರ ಫಸ್ಟ್ ಫಿಲಮು, ಬಟ್ ಫಸ್ಟ್ ಫಿಲಮ್ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಇವಾಗ ಕೇಳ್ಪಟ್ಟೆ 3 ತಿಂಗಳು ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಡೊಳ್ಳು ಕುಣಿತಾನ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಕಂಗ್ರ್ಯಾಚುಲೇಷನ್ಸ್. ದಯವಿಟ್ಟು ಈ ಚಿತ್ರನ ಹೋಗಿ ನೋಡಿ. ನಮ್ಮ ಸಂಸ್ಕೃತಿ ಏನು ಅಂತ ಒಂದು ಕಡೆ ನಾವು ಮೋಸ್ಟ್ಲಿ ಎಲ್ಲರೂ ಮರ್ತೋಗಿದ್ದೀವಿ. ನಾವು ಸಿಟಿನಲ್ಲಿ ಬ್ಯುಸಿ ಲೈಫಲ್ಲಿ ಏನು ಅಂತ. ಅದು ಸಾಗರ್ ಪುರಾಣಿಕ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಅಪೇಕ್ಷಾ ಮತ್ತು ಪವನ್ ವಡಿಯಾ ಸರು ಇಬ್ಬರು ಒಂದು ಇದು ಟೋಟ್ಲಿ ಡಿಫ್ರೆಂಟ್ ಇದೆ. ಅವ್ರ ಫಿಲಮ್ ಸ್ಟೈಲ್ ಅಲ್ಲವೇ ಅಲ್ಲ ಆ್ಯಕ್ಚುಲಿ. ಇಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಾನೇನು ಹೇಳಬೇಕಾಗಲ್ಲ, ಇಲ್ಲೇ ಕಾಣಿಸ್ತಾ ಇದೆ ಎಷ್ಟು ಅವಾರ್ಡ್ಸ್ ಬಂದಿದೆ ಈ ಫಿಲಮ್ಗೆ. ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ ಇದು ಜನಕ್ಕೆ ರೀಚ್ ಆಗಬೇಕು. ಈ ಥರ ಚಿತ್ರಗಳು ಜನ ಥಿಯೇಟರ್ಸಿಗೆ ಬಂದು ನೋಡಬೇಕು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಅಭಿಲಾಷ್ ಅವ್ರಿಗೆ, ಸಿನಿಮಾಟೋಗ್ರಫರು. ಬ್ಯೂಟಿಫುಲ್ ಶಾರ್ಟ್ಸ್ ಮಾಡಿದ್ದಾರೆ. ನನಗಿನ್ನ ಅದು ಇದರಲ್ಲೇ ಇದ್ದೀನಿ ನಾನು, ಆ ಲಾಸ್ಟ್ ಸೀನ್ ಫೀಲಲ್ಲೇ ಇದ್ದೀನಿ. ನನಗಿನ್ನ ಆಚೆನೆ ಬರೋಕ್ಕಾಗ್ತಿಲ್ಲ. ಖಂಡಿತವಾಗ್ಲೂ ಪ್ಲೀಸ್ ಎಲ್ಲರೂ ಇದನ್ನು ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ವರ್ಡ್ ಆಫ್ ಮೌತಿಂದ ಡೆಫಿನೆಟ್ ಆಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ನಿಮಗೂ ತುಂಬ 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 ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಡೊಳ್ಳು ಕುಣಿತದ ಬಗ್ಗೆ ಆಗಿರ್ಬೋದು ಅಥವಾ ಈ ಥರದ ಒಂದು ಕಲೆ ಬಗ್ಗೆ ಆಗಿರ್ಬೋದು ಬಹಳ ಕಮ್ಮಿ ಸಿನಿಮಾಗಳು ಬಂದಿರೋದು. ಸೊ ಅಂಥದ್ರಲ್ಲಿ ಈ ಸಿನಿಮಾನ ಈ ಸಬ್ಜೆಕ್ಟನ್ನು ತಗೊಂಡು ನಮ್ಮ ಕಲೆನ ಉಳಿಸೋದಕ್ಕೆ ಏನೆಲ್ಲ ಮಾಡಬಹುದು ಆ್ಯಂಡ್ ನಮ್ಮ ಕಲೆ ಎಷ್ಟು ಪ್ರಾಮುಖ್ಯ, ಅದರ ಜೊತೆಗೆ ಕಲೆ ಉಳಿಬೇಕು ಹಾಗಂತ ಒಂದಿಷ್ಟು ಬದಲಾವಣೆಗಳನ್ನ ಕೂಡ ಕಟ್ಟುಪಾಡುಗಳು ಏನಿರ್ತಾವೋ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕೂಡ ಮಾಡಿಕೊಂಡು ಕಲೆನ ಉಳಿಸ್ಬೇಕು ಅನ್ನೋದನ್ನ ಸಿನಿಮಾ ಮುಖಾಂತರ ನಮಗೆಲ್ಲರಿಗೂ ತೋರಿಸಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಪವನ್ ಒಡೆಯವ್ರ ಸಿನಿಮಾಸು ಈ ಸಿನಿಮಾನ ಇವಾಗ ನಿಮ್ಗೆಲ್ಲರಿಗೂ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಮಿಸ್ ಮಾಡಬೇಡಿ, ಒಂದು ಅದ್ಭುತ ಸಿನಿಮಾ. ಎಲ್ಲರೂ ಬನ್ನಿ ಥಿಯೇಟ್ರ್ಗಳಿಗೆ ಬಂದು ಸಿನಿಮಾನ ನೋಡಿ. ನಿಧಿ ಹೆಗಡೆ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮಿಸ್ ಮಾಡ್ಕೊಳ್ಬಿಡಿ, ಒಳ್ಳೆ ಸಿನಿಮಾ. ಮೊದಲನೇ ಸಿನಿಮಾದಲ್ಲಿ ನ್ಯಾಷನಲ್ ಅವಾರ್ಡನ್ನು ಪಡೆದಿರೋಂಥ ಸಾಗರ್ಗೆ ನಾನು ಅಭಿನಂದನೆ ಹೇಳ್ತಾ, ಇಂಥ ಸಿನಿಮಾನ ನಾವು ಬಂದು ಪ್ರೋತ್ಸಾಹಿಸಬೇಕು. ಸಿಂಪಲ್ ಇಸ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಸಿನಿಮಾ ಸಿಂಪಲ್ಲಾಗಿ ನಿಮಗೊಂದು ಒಳ್ಳೆ ಮೆಸೇಜ್ ಹೇಳ್ತಾ ಇದೆ. ಆ್ಯಂಡ್ ದಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್. ಸೊ ಹಾಗಾಗಿ ಸಿನಿಮಾ ಬಂದು ನೋಡೋಣ, ಅದಕ್ಕೆ ನಾವು ಪ್ರೋತ್ಸಾಹ ನೀಡೋಣ ಅಂತ ಕೇಳ್ತಾ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ನಾನು ಚೈತ್ರಾಚಾರ್. ಈಗ ತಾನೇ ಡೊಳ್ಳು ಅನ್ನೋ ಸಿನಿಮಾ ನೋಡ್ಕೊಂಡು ಬಂದ್ವಿ. ಕಲೆ ಮುಂದೆ ಯಾವ ಜಾತಿ ಮತ ಲಿಂಗ ಅನ್ನೋ ಯಾವ ಭೇದನೂ ಇರಲ್ಲ, ಕಲೆ ಮೊದಲು ಬರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ನಾವೆಲ್ಲ ಆರ್ಟಿಸ್ಟ್ ಆಗಿ ಇದನ್ನು ನೋಡುವಾಗ ತುಂಬ ಕನೆಕ್ಟ್ ಆಗ್ತೀವಿ. ಸೊ ಡೊಳ್ಳು ನಮ್ಮ ಸಂಸ್ಕೃತಿಯ ಏನೋ ಸಂಸ್ಕೃತಿಯಲ್ಲಿರುವಂಥ ಒಂದು ಅದ್ಭುತವಾದ ಕಲೆ. ಸೊ ಆ ಕಲೆ ಬಗ್ಗೆ ಈ ಸಿನಿಮಾ ಮಾಡಿರೋದು, ಆಮೇಲೆ ಆ ಸಿನಿಮಾ ಮಾಡಿ ನಮಗೆ ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಟಿರುವಂಥ ತಂಡ ಇದು. ಸೊ ಈ ಸಿನಿಮಾದಲ್ಲಿ ನಿಧಿ ಆಗಿರ್ಬೋದು, ಕಾರ್ತಿಕ್ ಅವರು, ಆಮೇಲೆ ಶರಣ್ಯ ಅವರು, ಅವರ ಅಭಿನಯ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಾಗರ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ಬಿಕಾಸ್ ಇದು ಅವರು 2 ನ್ಯಾಷನಲ್ ಅವಾರ್ಡ್. ಫಸ್ಟ್ ಅವ್ರಿಗೆ ಶಾರ್ಟ್ ಫಿಲ್ಮಿಗೆ ಬಂದಿತ್ತು, ಈಗ ಅವರ ಫೀಚರ್ ಫಿಲ್ಮಿಗೆ ಬಂದಿದೆ. ಸೊ ಹೀಗೆ ಅವ್ರ ತಂಡ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡ್ತಿರ್ಲಿ. ಸಾಗರ್ ಪುರಾಣಿಕ್ ನಿರ್ದೇಶನದ ಡೊಳ್ಳು ಚಿತ್ರವನ್ನು ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ಸಿನಿಮಾಗಳಲ್ಲಿ 2 ಥರ ಸಿನಿಮಾಗಳಿರುತ್ತೆ. ಯಾವುದೇ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಪ್ರಶ್ನೆಗಳನ್ನು ಹುಟ್ಟಾಕಿ ಸಮಸ್ಯೆಯನ್ನು ಹಾಗೆ ಉಳಿಸುವಂಥ ಒಂಥರ ಸಿನಿಮಾ,
ಇನ್ನೊಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡುವಂಥ ಸಿನಿಮಾ ಇದು. ಎರಡನೇ ಧಾಟಿಯ ಸಿನಿಮಾ ಆಗುತ್ತೆ ಡೊಳ್ಳು ಅನ್ನುವಂಥದ್ದು. ಇಲ್ಲಿ ಬರೀ ಡೊಳ್ಳು ಅಲ್ಲ, ನಮ್ಮ ಕರ್ನಾಟಕದ ಒಂದು ಜಾನಪದ ಕಲೆ. ಈ ತರಹದ ಡೊಳ್ಳು ತರಹದ ಹಲವಾರು ಕಲೆಗಳು ನಮ್ಮ ಕರ್ನಾಟಕದಲ್ಲಷ್ಟೇ ಇಲ್ಲ, ಭಾರತದಾದ್ಯಂತ ಇವತ್ತು ನಶಿಸಿ ಕ್ಷೀಣಿಸಿ ಹೋಗ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಆಧುನೀಕರಣ, ನಗರೀಕರಣ. ಹಳ್ಳಿಗಳು ಇವತ್ತು ವೃದ್ಧಾಶ್ರಮಗಳಾಗ್ತಾ ಇರೋದು, ಜನ ಆಕರ್ಷಿತರಾಗಿ ಬೆಂಗಳೂರಿನಂತಹ ನಗರಗಳಿಗೆ ಹೋಗ್ತಾ ಇರೋದು ಇದೆಲ್ಲ ಕಾರಣ. ಈ ನಿಟ್ಟಿನಲ್ಲಿ ಇಂಥ ಒಂದು ವಿಶಿಷ್ಟವಾದ ಒಂದು ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ಸಾಗರ ಪ್ರಾಣಿ ಮತ್ತು ಪವನ್ ಒಡೆಯರ್ ಸೇರಿ ಯುವಕರು ಮುಖ್ಯವಾಗಿ ಈ ಚಿತ್ರವನ್ನು ಹಿರಿಯ ನಿರ್ದೇಶಕರು ಮಾಡೋದು ಒಂದು ವಿಧಾನ ಆಗುತ್ತೆ. ಇವರು ಯುವ ನಿರ್ದೇಶಕರುಗಳು ಇಂಥ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಈ ಅವಾರ್ಡ್ಗಳು ಬಂದಾಗ ನಾನು ಅದು ಸಮರ್ಥನೀಯವ ಅನ್ನುವ ಅಂತ ಈ ಚಿತ್ರವನ್ನು ನೋಡೋದಕ್ಕೆ ಶುರು ಮಾಡಿದಾಗ ಅದೆಲ್ಲವೂ ಅತ್ಯಂತ ಸಮರ್ಥನೀಯ ಅನ್ನಿಸ್ತು. ಸಾಗರ್ ಮೊದಲು ತುಂಬ ನಿಧಾನವಾಗಿ ತುಂಬ ಆಮೆ ವೇಗದಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು, ಬರ್ತಾ ರೇಸ್ ಕುದುರೆ ಥರ ಇದು ಈ ಚಿತ್ರ ಮಾಡೋದಕ್ಕೆ ಶುರುವಾಯಿತು. ಹೆಜ್ಜೆ ವೇಗವನ್ನು ಬೆಳೆಸ್ಕೊಳ್ಳೋದಕ್ಕೆ, ಅದರ ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆಲ್ಲ ಇಂದು ಪ್ರಯೋಗವಾಗಿರ್ತಕ್ಕಂಥ ಒಂದು ಸ್ತ್ರೀ ವಿಮೋಚನೆಯ ಒಂದು ಮಹತ್ವದ ಅಂಶ ಈ ಚಿತ್ರದಲ್ಲಿದೆ. ಜೊತೆಗೆ ಈ ನಗರದ ಕಡೆ ಮುಖ ಮಾಡಿರ್ತಕ್ಕಂಥವ್ರನ್ನ ಕಲೆಯ ಮೂಲಕ ವಿಮುಖರನ್ನಾಗಿಸುವ ಒಂದು ಪ್ರಯತ್ನ ಇದರಲ್ಲಿ ಸಫಲವಾಗಿದೆ ಅಂತ ಅನಿಸುತ್ತೆ. ಈ ಡೊಳ್ಳು ಅನ್ನೋದು ಒಂದು ಕೇವಲ ಒಂದು ಡೊಳ್ಳು ಬಗ್ಗೆ ಮಾತ್ರ ಅಲ್ಲ, ಇದು ನಾವೆಲ್ಲ ಇವತ್ತು ಅನುಭವಿಸ್ತಾ ಇರೋ ಒಂದು ಸ್ಥಿತಿ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಆಕರ್ಷಣೆ ಏನೋ ಇರುತ್ತೆ, ನನ್ನ ಹೃದಯ ಇನ್ನೇನನ್ನೋ ಹೇಳ್ತಾ ಇರುತ್ತೆ, ಹೃದಯದ ಕರೆಗೆ ಹೆಚ್ಚು ನಾನು ಕಿವಿಗೊಡಬೇಕಾಗುತ್ತೆ ಮತ್ತು ಕಲೆಯನ್ನು ಉಳಿಸಬೇಕಾಗುತ್ತೆ ಮತ್ತು ಇನ್ನೇನಂತ ನನಗೆ ಪ್ರಿಯವಾದದನ್ನು ಉಳಿಸಬೇಕಾಗುತ್ತೆ ಅನ್ನೋದನ್ನು ಇದು ನಿಧಾನವಾಗಿ ಆದರೆ ಖಚಿತವಾಗಿ ಹೇಳೋ ಪ್ರಯತ್ನವನ್ನು ಇಲ್ಲಿ ನಿರ್ದೇಶಕರು, ಕಥೆಗಾರರು ನಮ್ಮ ಶ್ರೀನಿಧಿ ಅವರು ಇವರೆಲ್ಲ ಮಾಡಿದ್ದಾರೆ. ಇವರೆಲ್ಲರನ್ನೂ ನಾನು ಅಭಿನಂದಿಸೋಕೆ ಇಷ್ಟಪಡ್ತೇನೆ. ಎಲ್ಲರೂ ಒಂದು ಸರ್ತಿ ನೋಡಲಿ, ಎಲ್ಲರೂ ನೋಡಿ ಇಷ್ಟಪಡ್ತೀರಿ. ನಮಸ್ಕಾರ. ಹಾಂ, ಎಲ್ರಿಗೂ ನಮಸ್ಕಾರ. ಡೊಳ್ಳು ಒಂದು ಅಪ್ಪಟ ಕನ್ನಡ ಚಿತ್ರ, ಈಗ ತಾನೇ ನೋಡ್ಕೊಂಬಂದೆ, ಭಾಳ ಖುಷಿಯಾಯಿತು. ನಮ್ಮ ಸಂಸ್ಕೃತಿ, ಅದರ ಉಳಿಕೆ ಮತ್ತು ಅದನ್ನು ಬೆಳೆಸುವುದ್ರ ಬಗ್ಗೆ ಭಾಳ ಅದ್ಭುತವಾದಂತಹ ಒಂದು ಕತೆ ಮತ್ತು ಚಿತ್ರಕಥೆಯನ್ನು ಮಾಡಿದ್ದಾರೆ ಸಾಗರ್ ಪುರಾಣಿಕ. ನಿರ್ದೇಶನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಏನು ಪ್ರಶಸ್ತಿಗಳು ಬಂದಿದೆ, ಇಂಟರ್ನ್ಯಾಷನಲ್ ಅವಾರ್ಡ್ಸು, ಅದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಈ ಸಿನಿಮಾಕ್ಕೆ ಆ ಥರದ ಒಂದು ತಾಕತ್ತಿದೆ. ಆ್ಯಂಡ್ ಸಂಭಾಷಣೆಯನ್ನು ಡಿ ಎಸ್ ಶ್ರೀನಿಧಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಎಲ್ಲ ನಟರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫೋಟೋಗ್ರಫಿ ಹೈಲೈಟ್. ಸೊ ಎಲ್ಲ ವಿಚಾರಗಳನ್ನು ನೋಡಿದ್ರೆ ಡೊಳ್ಳು ಒಂದು ಅದ್ಭುತವಾದ ಸಿನಿಮಾ. ಇದು ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದ ಸಿನಿಮಾ ಅಂತ ಆದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಈ ಚಿತ್ರನ ಖಂಡಿತವಾಗಲೂ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳ್ತೀನಿ. ಯಾಕಂತೇಳಿದ್ರೆ ಈ ಥರ ಚಿತ್ರಗಳು ಬರಬೇಕು ನಮ್ಮಲ್ಲಿ, ಈ ಥರದ ಚಿತ್ರಗಳು ನಮ್ಮಲ್ಲಿ ಉಳಿಬೇಕು. ಹಂಗಿದ್ದಾಗಲೇ ನಮ್ಮ ಪೀಳಿಗೆ ಜನಕ್ಕೆ ಅಥವಾ ನಮ್ಮ ಹುಡುಗರಿಗೆ, ನಮ್ಮ ಯಂಗ್ಸ್ಟರ್ಸಿಗೆ ಈ ಥರದ ಒಂದು ಸಂಪ್ರದಾಯ ಇದೆ, ಸಂಸ್ಕೃತಿ ಇದೆ ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ. ಸಾಗರ್ ಪುರಾಣಿಕ ಅವರಿಗೆ ಮತ್ತು ನಿರ್ಮಾಪಕರಾದಂತಹ ಪವನ್ ಒಡೆಯ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಆಲ್ ಫೈನಲ್ ಅಭಿಮಾನಿಗಳ ಸುಮಂತು. ಈಗ ಡೊಳ್ಳು ಸಿನಿಮಾನ ನೋಡಿದೆ, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮೂವಿ. ಯಾಕಂದರೆ ಒಂದು ಮ್ಯೂಸಿಕ್ ಅನ್ನೋ ಫಾರ್ಮ್ ನನಗೆ ಕನೆಕ್ಟ್ ಆಗುತ್ತೆ, ಆರ್ಟ್ ಫಾರ್ಮು. ಆ್ಯಂಡ್ ಇನ್ನೊಂದು, ನಮ್ಮ ಕಲೆ, ನಮ್ಮ ಸಂಪ್ರದಾಯ ಎಲ್ಲೆಲ್ಲಿ ಕಮ್ಮಿ ಆಗ್ತದೆ ಆ್ಯಂಡ್ ಹೇಗೆ ಕಮ್ಮಿ ಆಗ್ತದೆ ಅನ್ನೋದು ಡೊಳ್ಳು ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ, ಟಿ ವಿಯಲ್ಲಿ ಬರುತ್ತೆ ಆಮೇಲೆ ಬರುತ್ತೆ, ನೋಡ್ಕೊಳ್ಳೋಣ ಹುಡುಗರು ಅನ್ನೋದೆಲ್ಲ ಬಿಟ್ಟು ಸ್ವಲ್ಪ ಬಗ್ಗಿಸಿ ಥಿಯೇಟ್ರಿಗೆ ಬನ್ನಿ. ಯಾಕಂದರೆ ಯಾವಾಗಲೂ ನಾನು ಇದನ್ನೇ ಹೇಳೋದು, ಯಾಕಂದರೆ ನಮ್ಮ ಕನ್ನಡ ಸಿನಿಮಾನ ನಾವೇ ಬಿಡಿಸ್ಬೇಕು ಹೊರತು ಬೇರೆಯವ್ರ ಕೈಯಿಂದ ಆಗಲ್ಲ. ಆ್ಯಂಡ್ ಬನ್ನಿ. ಆ್ಯಂಡ್ ಸಾಗರ್ ಪುರಾಣಿಕ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು, ನನಗೆ ಈ ಡೊಳ್ಳು ಸಿನಿಮಾ ಒಂದು ಪರ್ಸ್ನಲಿ ಇನ್ನೊಂದು ಕಾರಣಕ್ಕೆ ಏನು ಇಷ್ಟ ಆಯಿತು ಅಂದರೆ, ನಮ್ಮ ಬೆಂಗಳೂರಿಗೂ ಮತ್ತು ಬೇರೆ ಊರಿಗೂ ಒಂದು ನೇಟಿವಿಟಿ ಡಿಫ್ರೆನ್ಸಸ್ ಏನಿದೆ. ಆ್ಯಂಡ್ ಬೆಂಗಳೂರಲ್ಲಿ ನಾವು ಏನಕ್ಕೋಸ್ಕರ ಕೆಲಸ ಮಾಡ್ತೀವಿ, ಆ್ಯಂಡ್ ನಾವು ಆ್ಯಕ್ಚುಲಿ ಇಲ್ಲೆಲ್ಲ ಬಂದುಬಿಟ್ಟು ಬೆಂಗಳೂರಲ್ಲಿ ಸಿಟಿಯಲ್ಲಿ ತುಂಬ ಚೇಂಜ್ ಕೂಡ ಆಗಿದ್ದೀವಿ. ಸೊ ಆ ಚೇಂಜಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದು ಒಳ್ಳೆ ಮೀನಿಂಗ್ ಇದೆ. ಆ್ಯಂಡ್ ನಾವು ಸಿನಿಮಾ ನೋಡ್ತಾ ಇದ್ದರೆ ನಾವು ಅದೇ ಝೋನ್ಗೆ ಹೋಗಿ ಒಳಗಡೆ ನಾವೇ ಆ ಜಾಗದಲ್ಲಿ ಕೂತು ನೋಡ್ದಂಗೆ ಆಗುತ್ತೆ. ಸೊ ಆ ಥರ ಇದೆ ಡೈರೆಕ್ಷನ್ನು. ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಡೊಳ್ಳು ಟೀಮ್ಗೆ. ಆ್ಯಂಡ್ ಇನ್ನೊಂದು, ರಿಲೀಸ್ಗೂ ಮುಂಚೆನೇ ಒಂದು ಅವಾರ್ಡು ಬಂದಿದೆ ಸಿನಿಮಾಗೆ. ಸೊ ತುಂಬ ಖುಷಿಯಾಗುತ್ತೆ. ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ಇದೇ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಓಕೆ, ಈಟ್ ವೆಲ್ಲು ಸ್ಲಿಪ್ ಅಲ್ಲಿ ಬಾಯ್. ಇದೊಂದು ಉತ್ತ
ಉತ್ತಮವಾದ ಚಿತ್ರ ಅಂತ ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಇದನ್ನು ನಿರ್ದೇಶಿಸಿರೋರು ಅವರ ಚೊಚ್ಚಲ ನಿರ್ದೇಶನ ಸಾಗರ್ ಪುರಾಣಿಕ್, ಸುನಿಲ್ ಪುರಾಣಿಕ್ ಅವರ ಮಗ. ಬಟ್ ಈ ಚಿತ್ರದ ಮೂಲಕ ಅವರೊಬ್ಬ ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಅನ್ನೋ ಒಂದು ಭರವಸೆ ಮೂಡಿಸಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇ ಚಿತ್ರದಲ್ಲಿ ಈ ಥರ ಒಂದು ಅನ್ಯೂಷುವಲ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಅದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಮನ ಮುಟ್ಟೋ ರೀತಿಯಲ್ಲಿ ಅವರು ಸಿನಿಮಾನ ತಯಾರು ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಅದ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ, ಸಾಗರ್ ಬಗ್ಗೆ. ಆ್ಯಂಡ್ ತುಂಬ ಖುಷಿ ಅನಿಸುತ್ತೆ ಕನ್ನಡದಲ್ಲಿ ಈ ಥರ ಒಂದು ಸಿನಿಮಾ ಬಂದಿದೆ ಅಂತ. ಈ ಸಿನಿಮಾದಲ್ಲಿ ಒಂದು ಈ ಮಣ್ಣಿನ ವಾಸನೆ ಅಂತ ಹೇಳ್ತಾರಲ್ಲ, ಮಣ್ಣಿಗೆ ಹತ್ತಿರವಾದದ್ದು ಅಂತ ಹೇಳ್ತಾರಲ್ಲ, ಆ ಸೊಗಡು ಎಲ್ಲವನ್ನು ಚೆನ್ನಾಗಿ ತೋರಿಸಿದ್ದಾರೆ. ಡೊಳ್ಳು ಕುಣಿತ ಅನ್ನೋದನ್ನು ತುಂಬ ಚೆನ್ನಾಗಿ, ತುಂಬ ಒಂದು ಮೈ ನವಿರಳೋ ರೀತಿಯಲ್ಲಿ ತೋರಿಸಿದ್ದಾರೆ. ಅದ್ರ ಬಗ್ಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಒಂದು ಹ್ಯೂಮನ್ ಆ್ಯಂಗಲ್ ಕೂಡ ತೋರಿಸಿದ್ದಾರೆ. ನಾವು ನಮ್ಮಲ್ಲಿ ಹಲವರು ಯುವಕರು ಬೇರೆ ಬೇರೆ ಕಾರಣಗಳಿಗೆ ಬೆಂಗಳೂರಿನ ಹೊರಗಡೆಯಿಂದ ಬೆಂಗಳೂರಿಗೆ ಬರ್ತೀವಿ, ಕೆಲಸಕ್ಕೆ ಇನ್ನೊಂದಕ್ಕೆ ಅಂತ ವಲಸೆ ಬಂದಿರ್ತೀವಿ. ಇಲ್ಲಿ ನಾವು ಪಡಗಳು ಕಷ್ಟಗಳು ನಮಗೆ ಮಾತ್ರ ಗೊತ್ತಿರುತ್ತೆ, ಅದನ್ನು ಇದರಲ್ಲಿ ತೋರಿಸಿದ್ದಾರೆ. ಇದನ್ನು ಯಾರೇ ನೋಡಿದ್ರು ಓ ಇದು ನನ್ನ ಜೀವನದಲ್ಲಿ ಆಗಿದೆ ಅಥವಾ ನನ್ನ ಮನೆಯವ್ರ ಜೀವನದಲ್ಲಿ ಆಗಿದೆ ಅಂತ ಅನಿಸೋ ಹಲವಾರು ಅಂಶಗಳು ಕಾಣಿಸುತ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈಗಲೇ ಹೇಳಿದಾಗೆ ನಮ್ಮತನ ಒಂದು ರಾನೆಸ್ ಅಂತ ಇದೆಯಲ್ಲ, ಈ ಡೊಳ್ಳು ಕುಣಿತ ಅನ್ನೋದರಲ್ಲಿ ಒಂದು ರಾನೆಸ್ ಇದೆ, ಅದು ಇದರಲ್ಲಿ ಎದ್ದು ಕಾಣಿಸುತ್ತೆ. ನಮ್ಮತನ ಅನ್ನೋದನ್ನು ತುಂಬ ಚೆನ್ನಾಗಿ ಎತ್ತಿ ಹಿಡಿದಿದ್ದಾರೆ. ಎಲ್ಲರಿಗೂ ನಮಸ್ತೆ. ಇವಾಗ ತಾನೇ ನೋಡ್ಕೊಂಡು ಬಂದ್ವಿ ಸಿನಿಮಾ, ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಪ್ರೌಡ್ ಫೀಲ್ ಆಯಿತು. ಬಿಕಾಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಡೊಳ್ಳು, ಫಸ್ಟ್ ಆಫ್ ಆಲ್ ಸಾಗರ್ ಆ್ಯಂಡ್ ಟೀಮ್ ಜೊತೆಗೆ ಪವನ್ ಒಡೆಯರ್ ಸರ್, ಕಂಗ್ರ್ಯಾಚುಲೇಷನ್. ಅಪೇಕ್ಷಾ ಪುರೋಹಿತ್ ಅವರು ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ, ಸೊ ತುಂಬ ಖುಷಿ ಆಗ್ತಿದೆ. ಅವರ ಫಸ್ಟು ಸಿನಿಮಾ, ಅವರ ಒಂದು ಬ್ಯಾನರಲ್ಲಿ ಒಂದು ಒಳ್ಳೆ ಸಿನಿಮಾನ, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಒಂದು ಕಲೆಗೆ ಎಷ್ಟು ಇಂಪಾರ್ಟೆನ್ಸ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ನನಗಂತೂ ಸಖತ್ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಾಗತೀಕರಣ, ಉನ್ನತೀಕರಣ, ಈ ಹೆಸರಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಕಲೆಗೆ ಅಷ್ಟು ಬೆಲೆ ಕೊಡ್ತಾ ಇಲ್ಲ ಅಂತ, ಒಂದು ಶಾಸ್ತ್ರ ಸಂಪ್ರದಾಯದ ಹೆಸರಲ್ಲಿ ಈ ಜೆಂಡರ್ ಬೈಫರ್ಕೇಶನ್ ಏನು ಮಾಡ್ತಾ ಇದ್ದೀವಿ, ಆ್ಯಂಡ್ ಲಾಸ್ಟಲ್ಲಿ ಹೆಣ್ಮಕ್ಕಳಿಗೆ ಸಿನಿಮಾದಲ್ಲಿ ತೋರಿಸಿರುವಂತಹ ಇಂಪಾರ್ಟೆನ್ಸು ಎಲ್ಲನೂ ಕೂಡ ಲಿಟ್ರಲಿ ಹೆಣ್ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಇಂಥ ಅದ್ಭುತವಾದ ಸಿನಿಮಾ ಬರ್ತಾ ಇದೆ, ಹೊಸ ಹೊಸ ಕಲಾವಿದರು, ಹೊಸ ಹೊಸ ತಂತ್ರಜ್ಞರು ಹುಟ್ಕೊಂಡಿದ್ದಾರೆ, ಆ್ಯಂಡ್ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಆರ್ಟಿಸ್ಟ್ಗಳಿಗೆ ಒಂದು ಹ್ಯಾಟ್ಸ್ ಆಫ್. ಅದ್ಭುತವಾದ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಸಿನಿಮಾ. ಪ್ಲೀಸ್ ನೀವೆಲ್ಲರೂ ಸಿನಿಮಾನ ನೋಡಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು ನ್ಯೂ ಟ್ಯಾಲೆಂಟ್ಸ್ಗೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಸಾಗರ್ ಆ್ಯಂಡ್ ಟೀಮ್, ಪವನ್ ಒಡೆಯರ್ ಸರ್, ಆ್ಯಂಡ್ ಆಲ್ ದಿ ಆರ್ಟಿಸ್ಟ್. ಕಮರ್ಷಿಯಲ್ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಪವನ್ ಒಡೆಯರ್, ಪವನ್ ಒಡೆಯರು ಇಂಥ ಒಂದು ಒಳ್ಳೆ ಅದ್ಭುತವಾದಂಥ ಕಥಾವಸ್ತು ಆರಿಸ್ಕೊಂಡಿದ್ದಾರೆ ಇದನ್ನು ಮೆಚ್ಚಲೇಬೇಕು. ಯಾಕಂದ್ರೆ ಇವತ್ತು ಒಂದು ಡೊಳ್ಳು ಅಂತ ಒಂದು ಸಿನಿಮಾ ನೋಡಿದೆ, ಭಾಳ ಖುಷಿಯಾಯಿತು. ನಿರ್ದೇಶಕ ಸಾಗರ್ ಪುರಾಣಿಕ್ ಅವರು ಅದ್ಭುತವಾದಂಥ ಒಂದು ಒಳ್ಳೆ ಕಥಾವಸ್ತು ಆರಿಸ್ಕೊಂಡು ಅದಕ್ಕೆ ತಕ್ಕನಾಗಿ ಒಳ್ಳೆ ಸ್ಕ್ರೀನ್ ಪ್ಲೇ ಅಚ್ಚುಕಟ್ಟಾಗಿರ್ತಕ್ಕಂಥ ಒಳ್ಳೆ ಸಂಭಾಷಣೆ ಕೂಡ ಹೇಳಿಸಿದ್ದಾರೆ. ಪ್ರತಿಯೊಂದು ಎಲ್ಲೂ ಸಣ್ಣದಾಗಿ ಎಲ್ಲೂ ತುಕ್ಕಿರೋ ಥರ ಇಲ್ಲ. ಬಟ್ ಸಾಗರ್ ಪುರಾಣಿಕ ತುಂಬ ಅಚ್ಚುಕಟ್ಟಾಗಿ ಒಳ್ಳೆ ಸಿನಿಮಾ ತಕ್ಕನಾಗಿ ಈ ಕಾರ್ತಿಕ್ ಮಹೇಶ್ ನಿಜವಾದ ಅದ್ಭುತವ ಅಂತ ಒಂದು ನಟನೆ ಮಾಡಿದ್ದಾರೆ. ಇವ್ರ ಜೊತೆಗೆ ನಾಲ್ಕು ಜನ ಹುಡುಗರು ಕೂಡ ಪ್ರೊಫೆಷನಲ್ಸ್ ಡೊಳ್ಳು ಕುಣಿತ, ಅದರಲ್ಲಿ ಇವರೊಬ್ಬರೇ ಇಲ್ಲ, ಇವರೊಬ್ಬರು ನಿಜವಾಗ್ಲು ಆ ಡೊಳ್ಳು ಕುಣಿತ ಪ್ರಾಕ್ಟೀಸ್ ಮಾಡೋ ಜೊತೆಗೆ ಆ್ಯಕ್ಟ್ ಮಾಡಿ ನಿಜವಾಗ್ಲು ತುಂಬ ಆ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ ನಿಜವಾಗ್ಲು. ಅದು ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಬಟ್ ಅದು ನಿಜವಾಗ್ಲು ಇಂಥ ಒಂದು ಒಳ್ಳೆ ಸಿನಿಮಾಗೆ ಸಿಕ್ಕಿರೋದು ಇಡೀ ಕರ್ನಾಟಕ ಜನತೆಗೆ ಒಂದು ಭಾಳ ಸಂತೋಷ. ಹಾಗೂ ಉದ್ಯಮಕ್ಕೆ ಕೂಡ ಇಂಥ ಒಂದು ಕಥಾವಸ್ತು ಇರ್ತಕ್ಕಂಥ ಒಳ್ಳೆ ಸಿನಿಮಾಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತೇಳಿದ್ರೆ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಬಟ್ ಇವತ್ತು ಸಾಗರ್ ಪುರಾಣಿ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಭಾಳ ಖುಷಿಯಾಗುತ್ತೆ. ಅಭಿಲಾಷ್ಗಳು ನಿಮ್ಮ ನಿಮ್ಮ ವರ್ಕ್ ಕೂಡ ತುಂಬ ಚೆನ್ನಾಗಿದೆ, ಭಾಳ ಖುಷಿ ಪಡುತ್ತೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಫಿಲ್ಮ್ ಅವರು ಕೂಡ ಅದ್ಭುತ ಆಗ್ತದೆ. ಬಟ್ ಇವರು ಒಂದಿನ ಬಂದು ಇವತ್ತು ಇವತ್ತು ಹೇಳ್ತಾರೆ 100% ಒಂದು ದೊಡ್ಡ ಸ್ಟಾರ್ ಆಗ್ತದೆ. ಡೊಳ್ಳು ನಿಜವಾಗ್ಲೂ ಒಂದು ವಿಶಿಷ್ಟವಾದ ಸಿನಿಮಾ, ಯಾಕಂದರೆ ಕನ್ನಡ ನಾಡಿನ ಒಂದು ಸೊಗಡಿನ ಕಲೆಯನ್ನು ಇಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ಇವತ್ತು ಏನು ನಗರೀಕರಣ ಆಗ್ತಾ ಇದೆ, ಹಳ್ಳಿಗಳು ಬಣಗುಡ್ತಾ ಇದ್ದಾವೆ, ಅದನ್ನು ಭಾಳ ಹೃದಯಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ ನಿರ್ದೇಶಕರಾದ ಪುರಾಣಿಕ್ ಅವರು. ತುಂಬ ಫೀಲ್ ಆಗುತ್ತೆ ನಿಮಗೆ, ನೀವು ನಮ್ಮ ಹಳ್ಳಿಗಳೇ ಹೋಗಿ ನೋಡಿದ್ರೆ
ಅಲ್ಲಿ ಇವಾಗ ಒಂಥರ ವೃದ್ಧಾಶ್ರಮ ಥರ ಆಗಿದೆ ಅಥವಾ ಬಾಲಾಶ್ರಮ ಥರ ಆಗಿದೆ, ಯುವಕರೆಲ್ಲ ನಗರಕ್ಕೆ ಬಂದಿರ್ತಾರೆ. ಅದು ಇಲ್ಲಿ ಡೊಳ್ಳು ಅನ್ನೋದನ್ನ ನೀವು ಯಾವ ಕಲೆಗೆ ಬೇಕಾದ್ರೂ ಇಟ್ಕೋಬೋದು ಅಥವಾ ಜೀವನದ ಯಾವ ವಿಚಾರಕ್ಕಾದ್ರೂ ಅದನ್ನು ಅನ್ವಯಿಸ್ಬೋದು. ಆ ಥರ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಡೊಳ್ಳು ಅಂತ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ. ಈ ಸಿನಿಮಾದಲ್ಲಿ ತುಂಬ ವಿಶೇಷಗಳಿದೆ. ನಮ್ಮ ನೇಟಿವಿಟಿ, ನಮ್ಮ ಕಲ್ಚರು ಹೆಂಗೆ ನಶಿಸಿ ಹೋಗ್ತಾ ಇದೆ, ಏನೆಲ್ಲ ಮಾಡ್ಬೋದು ಸೊಸೈಟಿಗೆ ಅನ್ನೋ ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಸಾಗರ್ ಅವರು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕಾರ್ತಿಕ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಡೀ ತಂಡ ತುಂಬ ಒಂದು ಒಳ್ಳೆ ಪ್ರಯತ್ನ, ಕನ್ನಡಕ್ಕೆ ಒಂದು ಹೆಮ್ಮೆಯಾದಂಥ ಒಂದು ಸಿನಿಮಾ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ನಾನು ಬಂದು ಈ ಸಿನಿಮಾ ನೋಡಿದ್ದು ತುಂಬ ಖುಷಿಯಾಯಿತು. ಖಂಡಿತ ಫ್ರೆಂಡ್ಸ್ ಜೊತೆ ಥಿಯೇಟ್ರಿಗೆ ಹೋಗಿ ಧೈರ್ಯವಾಗಿ ಒಳ್ಳೆ ಸಿನಿಮಾ ನೋಡಿದು ಅಂತ ಹೆಮ್ಮೆಯಿಂದ ಬರ್ಬೋದು. ಹೆಣ್ಮಕ್ಳಿಗೆ ಈ ಸಿನಿಮಾಲಿ ಕೊಟ್ಟಿರೋ ಸ್ಪೇಸು ಭಾಳ ಅಂದರೆ ತುಂಬ ಇನ್ಸ್ಪೈರಿಂಗ್ ಆಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಿ. ಸಾಗರ್ ಒಂದು ಅದ್ಭುತವಾದ ಸಿನಿಮಾವನ್ನು ಕೊಟ್ಟಿದ್ದಾರೆ. ಪವನ್ ಸರ್ ಅವರು ಇಂಥ ಒಂದು ಕಂಟೆಂಟ್ನ ಜನರ ಮುಂದೆ ತರೋದಕ್ಕೆ ಒಂದು ದೊಡ್ಡ ಎಫರ್ಟ್ ಹಾಕಿದ್ದಾರೆ. ಕಂಗ್ರಾಟ್ಸ್ ಟು ದೇಮ್ ಅಂತ ಹೇಳ್ತೀನಿ. ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಇಷ್ಟ ಆಗಿದ್ದು ಒನ್ಸ್ ಅಗೇನ್ ಹೆಣ್ಮಕ್ಳಿಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂಥ ಒಂದು ವಿಶೇಷವಾದ ಸ್ಥಾನ. ಥ್ಯಾಂಕ್ಸ್ ಅದಕ್ಕೆ, ಇಡೀ ಟೀಮ್ಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಗುಡ್ ಲಕ್. ಒಂದು ಅತಿ ಉತ್ತಮವಾದ ಚಿತ್ರ ಡೊಳ್ಳು ಅಂತ ನೋಡಿದೆ ನಾನು. ಸ್ನೇಹಿತ ಸಾಗರ್ ಪುರಾಣಿಕ್ ಮತ್ತು ಕಾರ್ತಿಕ್ ಆ್ಯಂಡ್ ಸ್ನೇಹಿತರಾದಂಥ ನಿಧಿ ಆ್ಯಂಡ್ ಶರಣ್ಯ ಇವರೆಲ್ಲ ಈ ಚಿತ್ರದಲ್ಲಿ ನಿರ್ದೇಶನ ಮತ್ತು ನಟನೆ ಮಾಡಿದಂಥವ್ರು. ಇವ್ರ ಚಿತ್ರ ಎಲ್ಲ ಥರ ಪ್ರಶಸ್ತಿನೂ ಗೆದ್ದಾಗಿದೆ, ನಿಮ್ಗೆ ಗೊತ್ತಿರೋಂಗೆ, ಇನ್ಕ್ಲೂಡಿಂಗ್ ನ್ಯಾಷನಲ್ ಅವಾರ್ಡ್ ಗೆದ್ದಿದೆ. ಇದೆಲ್ಲ ಒಂದು ಹೆಮ್ಮೆಯ ವಿಷಯ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನಮ್ಮ ಪ್ರೊಡಕ್ಷನಲ್ಲಿ ನಾವು ಯಾವಾಗಲೂ ಕಾಂಟೆಂಟ್ ಓರಿಯೆಂಟ್ ಚಿತ್ರನೇ ಮಾಡಬೇಕು, ಕನ್ನಡ ಚಿತ್ರಗಳನ್ನ ಪ್ರಪಂಚದ ಬೇರೆ ಬೇರೆ ಭಾಗಕ್ಕೆ ತೊಗೊಂಡೋಗಬೇಕು ಅನ್ನೋದೇ ನಾವು ಇಷ್ಟು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಸಾಗರ್ ಪುರಾಣಿಕ್ ಮೊದಲಿಂದ ನಾವು ಪರಿಚಯ. ಅವ್ರ ಮೊದಲನೇ ಚಿತ್ರ ಕಿರುಚಿತ್ರ ಮಹಾನ್ ಹುತಾತ್ಮ ತೊಗೊಂಡು ಬಂದಾಗ ಬಹುಶಃ ನಾವೇ ಮೊದಲು ನೋಡಿದ ಚಿತ್ರನ, ಅವತ್ತೇ ಈ ಹುಡುಗಂದು ಒಂದು ಪ್ರತಿಭೆ ನಮಗೆ ಕಾಣ್ತೀವಿ ಅದರಲ್ಲಿ. ಆ್ಯಂಡ್ ಈ ಚಿತ್ರಕ್ಕೆ ನಾವು ಕಾಯ್ತಾ ಇದ್ವಿ. ಆಮೇಲೆ ಪವನ್ ಒಡಿಯಾ ಸರ್, ಆಮೇಲೆ ಅಪೇಕ್ಷ ಅವರು ಮೊದಲನೇ ಸತಿ ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರ ಯಶಸ್ಸು ಕಾಣಲಿ ಅಂತ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಚಿತ್ರದಲ್ಲಿ ಪ್ರತಿಯೊಂದು ಭಾಗವೂ ಬಹಳ ಚೆನ್ನಾಗಿದೆ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಇವು ಕಾರ್ತಿಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಧಿ ಅಥವಾ ಶರಣ್ಯ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್ದು ಒಂದು ಬಿಲೀಫ್ ಆಗಿರ್ಬೋದು. ಯಾಕೆಂದರೆ ಡೊಳ್ಳು ಕುಣಿತ ಅನ್ನೋದು ನಮ್ಮ ರಾಜ್ಯದಲ್ಲಿ ಒಂದು ತುಂಬ ಪ್ರತಿಷ್ಠಿತವಾದ ಫಾರ್ಮ್ ಆಫ್ ಕಲ್ಚರ್, ಫಾರ್ಮ್ ಆಫ್ ಡ್ಯಾನ್ಸ್ ಫಾರ್ಮು. ನಮ್ದಿರೋದು ಒಂದು ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಡೊಳ್ಳು ಕುಣಿತ ಆಗಿರ್ಬೋದು ಅಥವಾ ಯಕ್ಷಗಾನ ಆಗಿರ್ಬೋದು ಅಥವಾ ದಾಸರ ಪದಗಳಾಗಿರ್ಬೋದು ಇದೆಲ್ಲ ಎತ್ತಿಳಿದು ನಮ್ಮ ಚಿತ್ರಗಳಲ್ಲಿ ನಾವು ತೋರಿಸಿದಾಗ ಅದನ್ನು ಇಡೀ ಪ್ರಪಂಚಕ್ಕೆ ಕನ್ನಡದ ಮಹತ್ವ, ಕರ್ನಾಟಕದ ಮಹತ್ವ, ನಮ್ಮ ಭಾಷೆಯ ಮಹತ್ವ ಎಲ್ಲ ತಿಳಿಯುವಂಥ ಒಂದು ಪ್ರಯತ್ನ ಇದು. ಈ ಒಂದು ಪ್ರಯತ್ನ ಭಾಳ ಚೆನ್ನಾಗಿ ಮೂಡಿಬಂದಿದೆ. ನಮ್ಮ ಪರವಾಗಿ ಇಡೀ ತಂಡಕ್ಕೆ ಧನ್ಯವಾದಗಳು. ನಮಗೆ ಇಂಥ ಒಂದು ಚಿತ್ರ ಕೊಟ್ಟಂಥ ಒಂದು ತಂಡಕ್ಕೆ ಧನ್ಯವಾದಗಳು. ಇನ್ನೂ ಚೆನ್ನಾಗಿ ಬರಲಿ. ಪವನ್ ಒಡಿಯಾರ್ ಸರ್ ಕಡೆಯಿಂದ ಭಾಳಷ್ಟು ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಬರಲಿ, ಅವ್ರ ಡೈರೆಕ್ಷನ್ ಜೊತೆಗೆ ಪ್ರೊಡಕ್ಷನ್ನು ಚೆನ್ನಾಗಿ ಬರಲಿ ಅಂತ ಹಾರೈಸ್ತಾ ಇದ್ದೀನಿ. ನಾವು ಪರ್ಪೂರ್ವಾಗ ನಿಟ್ಟಿನ ಸಂಸ್ಥೆ ಕಡೆಯಿಂದ, ಶ್ರೀನಿವಾಸ್ ಕಡೆಯಿಂದ ಇಡೀ ತಂಡಕ್ಕೆ ಬೃಹತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. All the best. ಎಲ್ರಿಗೂ ನಮಸ್ಕಾರ. ಇಷ್ಟು ದಿವಸ ನಿರ್ದೇಶನ ಮಾಡಿದಂಥ ಎಲ್ಲ ಸಿನಿಮಾಗಳಿಗೂ ನೀವು ಸಪೋರ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ, ಅದಕ್ಕೋಸ್ಕರ ಇವತ್ತು ಪ್ರೊಡ್ಯೂಸ್ ಕೂಡ ಮಾಡೋ ಅಂಥ ಹಂತಕ್ಕೆ ಬಂದಿದ್ದೀನಿ. ಅದಕ್ಕೆಲ್ಲ ಮಾಧ್ಯಮದ ಮಿತ್ರರು ಕೂಡ ಬಹಳ ಮುಖ್ಯವಾದಂಥ ಕಾರಣ ಅಂತ ಹೇಳ್ತಾ, ಇವತ್ತು ಡೊಳ್ಳು ಚಿತ್ರದ ಮೊದಲನೇ ಪ್ರೀಮಿಯರ್ ನಮ್ಮ ಬೆಂಗಳೂರಲ್ಲಿ ಮೊದಲನೇ ಶೋ ಆ್ಯಕ್ಚುಲಿ, ಸೊ ಅದನ್ನು ರಿಲೀಸ್ ಮಾಡಿದ್ದೀವಿ. ಇವತ್ತು ಒಂದು ಪ್ರೀಮಿಯರ್ ಶೋ ಮಾಡಿದ್ದೀವಿ. ಸ್ವಲ್ಪ ನಿರ್ಮಾಪಕನಾಗಿರೋದಕ್ಕೆ ತಡವರಿಸ್ತಾ ಇದ್ದೀನಿ. ಸೊ ವೆರಿ ನನಗೆ ತುಂಬ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿ ನಿಂತಿರೋದು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಎ ವುಮೆನ್ ಅಂತ ಹೇಳ್ತಾರೆ. ಸೊ ಹಾಗೆ ಅಪೇಕ್ಷಾ ಹಸಿ ಅವರ ಹಿಂದೆ ನಿಂತಿದ್ದಾರೆ. ಸೊ ಅವರು ಅವರ ಒಂದು ಧೈರ್ಯದಿಂದ ಆ್ಯಕ್ಚುಲಿ ಈ ಒಂದು ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದು. ನಮ್ಮೆಲ್ಲ ಸ್ನೇಹಿತರು ಹರೀಶ್ ನಾರಾ, ಸಚಿನ್ ತಪ್ಶೆಟ್ಟಿ ಮತ್ತು ನಮ್ಮ ನರಸಿಂಹ ಅಂತ, ಇವರೆಲ್ಲರ ಸಹಕಾರ ಇತ್ತು ಇಂಥ ಒಂದು ಮೀನಿಂಗ್ಫುಲ್ ಸಿನಿಮಾ ಮಾಡೋದಕ್ಕೆ.
ಅಂಡ್ ಕಾರ್ತಿಕ್ ಇವತ್ತು ಕಾರ್ತಿಕ್ ಮತ್ತು ನಮ್ಮ ಡೊಳ್ಳು ಕಲಾವಿದರು ಪ್ರಭು. ಸೊ ಅಂದರೆ ನೀವೀಗ ಸಿನಿಮಾ ನೋಡಿದ್ದೀರ, ನೀವು ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ಕಾರ್ತಿಕ್ ಅವರು ಹೇಗೆ ನಟ ನಟ ನಟನಾಗಿರೋವನು ಡೊಳ್ಳು ಕುಣಿತದ ಕಲಾ ಏನು ಅದನ್ನು ಕಲ್ತ್ಕೊಂಡ್ರು, ಒಂದು 3 ಮಂತ್ಸ್ ಕಲ್ತಿದ್ದಾರೆ. ಹಾಗೆ ಇವ್ರುಗಳು ಇವ್ರ ತಂಡ ಎಲ್ಲರೂ ಡೊಳ್ಳು ಕುಣಿತ, ಇವರಿಬ್ಬರು ಬಾರ್ಟರ್ ಸಿಸ್ಟಮ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ. ಸೊ ಇವ್ರು ಇವ್ರಿಗೆ ಆ್ಯಕ್ಟಿಂಗ್ ಕಲಿಸ್ಕೊಟ್ಟಿದ್ದಾರೆ, ಇವ್ರು ಇವ್ರಿಗೆ ಡೊಳ್ಳು ಕುಣಿತ ಕಲಿಸ್ಕೊಟ್ಟಿದ್ದಾರೆ. ಸರ್, ಇವರೆಲ್ಲ ನಿಜವಾಗ್ಲೂ ಡೊಳ್ಳುನ ಡೊಳ್ಳು ಕುಣಿತದ ಕಲೆನ ಆರಾಧಿಸೋರು, ಅದನ್ನು ಪ್ರಾಕ್ಟೀಸ್ ಮಾಡಿದಂಥವ್ರು ಎಲ್ಲರೂ, ಒಬ್ಬೊಬ್ಬರೂ ಭಾಳ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ. ಸೊ ಅವ್ರನ್ನ ನೋಡಿದಾಗ ನನಗೆ ಅವರ ಬಗ್ಗೆ ಜಾಸ್ತಿ ತಿಳ್ಕೊಂಡಾಗ ಇನ್ನೂ ಖುಷಿಯಾಗಿದೆ ಅಂತಂದರೆ, ಇಷ್ಟು ಎಜುಕೇಷನ್ ಕಲಿತು ಇಷ್ಟ ಒಂದು ಉನ್ನತ ಸ್ಥಾನದಲ್ಲಿ ಇದ್ದೂ ಕೂಡ ಕಲೆನ ಬಿಡಬಾರ್ದು ಅನ್ನೋ ಒಂದು ಹಠ ಇದೆಯಲ್ಲ, ಅದು ಹಠ ನಿಜವಾಗ್ಲೂ ಸಾಕಷ್ಟು ಯೂತ್ಗೆ ಇನ್ಸ್ಪೈರ್ ಮಾಡುತ್ತೆ. ಸೊ ಆ ಒಂದು ಇನ್ಸ್ಪಿರೇಷನಲ್ಲಿ ಹುಟ್ಟಿದಂಥ ಯೂತ್ ಆ ಒಂದು ಯೂತಲ್ಲಿ ಏನು ಇನ್ಸ್ಪಿರೇಷನಲ್ಲಿ ಹುಟ್ಟಿದಂಥ ಒಂದು ಕೆಚ್ಚು ನಮಗೂ ಡೊಳ್ಳು ಕುಣಿತದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಏನಾರು ಮಾಡಬೇಕು ಅಂತ. ಅದು ಸಾಗರ್ ಬ್ರಿಲಿಯಂಟಾಗಿ ಆ ಕಥೆನ, ಮತ್ತು ನಮ್ಮ ಶ್ರೀನಿಧಿ ಅವರು ಭಾಳ ಚೆನ್ನಾಗಿ ಅದನ್ನು ಬರೆದಿದ್ದಾರೆ, ಭಾಳ ಚೆನ್ನಾಗಿ ಅದನ್ನು ಏನು ನೀಟಾಗಿ ಇದೆ. ಅಂದರೆ ನನಗೆ ಇದನ್ನು ನಾನು ಬಹುಶಃ ಇದು 3ನೇ ಸತಿ ನೋಡ್ತಾ ಇರ್ಬೋದು ಸಿನಿಮಾ, ಯಾಕೆಂದರೆ 3ನೇ ಸತಿ ನೋಡಿದಾಗ್ಲೂ ನಾನು ಏನಾದರೂ ಒಂದು ಕಲಿತಾ ಇದ್ದೀನಿ ಸಿನಿಮಾಯಿಂದ. ಇದು ಆ್ಯಸ್ ಅ ಪ್ರೊಡ್ಯೂಸರ್ ಸಾಕಷ್ಟು ಹೊಸದು ಕಲ್ತಿದ್ದೀನಿ. ನಿಧಿ, ಶರಣ್ಯ ಆ್ಯಂಡ್ ಪ್ರದ್ಯುಮ್ನ ಒಂದು ಹಾಡು ಬರೆದಿದ್ದಾರೆ ನಮ್ಮ ಈ ಚಿತ್ರಕ್ಕೆ, ತುಂಬ ಖುಷಿ ಇದೆ. ಎಲ್ಲ ತಂಡದವರು ಎಲ್ಲರ ಸಪೋರ್ಟು ಚೆನ್ನಾಗಿತ್ತು. ನಮ್ಮ ಅಭಿಲಾಷ್ ಕಳ್ತಿಯವರಾಗ್ಬೋದು, ಕೆಂಪರಾಜು ಸರ್ ಆಗ್ಬೋದು, ಮತ್ತು ನಮ್ಮ ಅನಂತ್ ಕಾಮತ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಇದು ನಿತಿನ್ ಲೂಕೋಸ್ ಅವರು, ನಿತಿನ್ ಲೂಕೋಸ್ ನಮ್ಮ ಸಿನಿಮಾದ ಸೌಂಡ್ ಡಿಸೈನಿಂಗ್ ಮಾಡಿದ್ದಾರೆ. ಈ ಎಲ್ಲರ ಒಂದು ಸಹಕಾರದಿಂದ ಈ ಸಿನಿಮಾ ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದೆಲ್ಲ ಅವಾರ್ಡ್ಗಳೇ, ಅಂದರೆ ಬಂದಿರೋದು ಎಂಟೈರ್ ಇಂಟರ್ನ್ಯಾಷನಲ್, ಪ್ರತಿ ವರ್ಲ್ಡಿನ ಕಾರ್ನರಿಂದನೂ ಬಂದಿದೆ ಅವಾರ್ಡ್ಗಳು. ಸೊ 13 ಇಲ್ಲಿದೆ, ಇನ್ನು 4 ಟ್ರೋಫಿ ಮನೇಲಿದೆ, ಅದು ಇಲ್ಲಿ ಇಡೋಕ್ಕೇನೋ ಸ್ವಲ್ಪ ಪ್ರಾಬ್ಲಮ್. ಸೊ ಹಾಗಾಗಿ ಐ ವುಡ್ ಲೈಕ್ ಟು ಸೇ ಏನು ಥ್ಯಾಂಕ್ಸ್ ಫ್ರಮ್ ಮೈ ಬಾಟಮ್ ಆಫ್ ಹಾರ್ಟ್, ಬಿಕಾಸ್ ನಾನು ನಿರ್ಮಾಣ ಮಾಡಿರೋ ಶ್ರೀನಿಧಿಯಲ್ಲಿ ಬಿಕಾಸ್ ನಾವು ನಿರ್ಮಾಣ ಮಾಡಿರ್ಬೋದು, ಬಟ್ ಇಂಥ ಒಂದು ವಿಷಯ ಸಿಕ್ಕೋದು ತುಂಬ ಕಷ್ಟ. ಯಾಕೆಂದರೆ ಇಷ್ಟು ಗ್ಲೋಬಲ್ ವೈಸ್ ಇಷ್ಟೆಲ್ಲ ರೆಕಗ್ನಿಷನ್ ಸಿಕ್ಕೋದು ಭಾಳ ಕಷ್ಟ. ಸೊ ಅದು ಇವತ್ತು ಸಿಕ್ಕಿದೆ, ನಮ್ಮ ಮೊದಲನೇ ನಿರ್ಮಾಣ ಸಂಸ್ಥೆಗೇ ಇಷ್ಟು ದೊಡ್ಡ ಒಂದು ಪ್ರಶಂಸೆ ಸಿಕ್ಕಿರೋದು ಭಾಳ ದೊಡ್ಡ ಸಂತೋಷ. ಈ ಒಂದು ಡಿಫ್ರೆಂಟ್ ಪ್ರಯತ್ನ 100% ಇನ್ನು ಮುಂದೆ ಅನವರ್ಥವಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಎಂಟೈರ್ ಡೊಳ್ಳು ಟೀಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ, ನಾನು ಸಾಗರ್ ಪುರಾಣಿಕ್ ಅಂತ, ಡೊಳ್ಳು ಸಿನಿಮಾದ ನಿರ್ದೇಶಕ. ಇವತ್ತು ತುಂಬ ಖುಷಿ ಹೆಮ್ಮೆ ಅಂತ ಹೇಳಿದ್ರು ಚಿಕ್ಕದಾಗ್ಬಿಡುತ್ತೆ. ಯಾಕೆಂತಂದರೆ ಇದೇ ಮಾಲಲ್ಲಿ ಇದೇ ಜಾಗದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ. ಅದಕ್ಕೆ ನಮ್ಮ ತಂದೆಯವರೇ ಸುನೀಲ್ ಪುರಾಣಿಕ್ ಅವರೇ ಅಧ್ಯಕ್ಷರಾಗಿದ್ದರು ಫೆಸ್ಟಿವಲ್ಗೆ. ಆ ಫೆಸ್ಟಿವಲಲ್ಲಿ ನಮ್ಮ ಸಿನಿಮಾ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಆಗಿರಲಿಲ್ಲ, ಆದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋ ಕಾರಣದಿಂದ ಆ ಸಿನಿಮಾನ ತೊಗೊಂಡಿರಲಿಲ್ಲ ಅವರು. ಬಟ್ ಅದೇ ಇವತ್ತು ನಮ್ಮ ಆರ್ಟಿಸ್ಟಿಕ್ ಡೈರೆಕ್ಟರ್ ನರಹರಿ ರಾವ್ ಸರ್ ನಾವು ಸಿನಿಮಾ ನೋಡಿದ ತಕ್ಷಣ ಒಂದೇ ಒಂದು ಮಾತು ಹೇಳಿದ್ರು, ಸಾಗರ್ ನೀ ಈ ಸಿನಿಮಾ ನನಗೆ ಮುಂಚೆ ತೋರಿಸಿದ್ದಿದ್ರೆ ನನ್ನ ತಡೆಯವರು ಯಾರೂ ಇರ್ತಿರಲಿಲ್ಲ, ಈ ಸಿನಿಮಾ ಖಂಡಿತ ನಾನು ಬೆಂಗಳೂರು ಫೆಸ್ಟಿವಲಲ್ಲಿ ಹಾಕಿಸ್ತಾ ಇದ್ದೆ. ಸೊ ಯಾಕೆ ಖುಷಿ ಅಂತಂದರೆ ಈ ಸಿನಿಮಾ ಡೊಳ್ಳು ಅಮೇರಿಕಾದಿಂದ ಶುರುವಾಗಿ ಬಾಂಗ್ಲಾದೇಶು, ನೇಪಾಳು ಮತ್ತು ನಮ್ಮ ಭಾರತದಲ್ಲೇ ರಾಜಸ್ಥಾನ, ಚೆನ್ನೈ, ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ, ಕ್ಯಾನಡಾದಲ್ಲಿ ಇಲ್ಲೆಲ್ಲ ಅಡ್ಡಾಡಿ ಅಷ್ಟೊಂದು ಒಳ್ಳೆ ಅಪ್ರಿಸಿಯೇಷನ್ ತೊಗೊಂಡು ಬಂದಿತ್ತು. ಬಟ್ ಯಾವತ್ತೂ ನಮ್ಮ ನೆಲದಲ್ಲಿ ನಮ್ಮವ್ರ ಮುಂದೆ ಈ ಸಿನಿಮಾ ಇರಲಿಲ್ಲ. ಸೊ ಅಂತೂ ಇಂತೂ ಎಲ್ಲಿ ಫೆಸ್ಟಿವಲ್ ಆಗತ್ತೋ ಅದೇ ಜಾಗದಲ್ಲೇ ಇವತ್ತು ನಮ್ಮ ಪ್ರೀಮಿಯರ್ ಆಗಿ ಅಲ್ಲೇ ಜನ ನೋಡಿ ತುಂಬ ಖುಷಿಪಟ್ಟು ತುಂಬ ಖುಷಿಯಾಗತ್ತೆ. ಆಮೇಲೆ ನಮ್ಮ ತಂದೆಯವ್ರ ಜೊತೆನೇ ನಿಂತ್ಕೊಂಡಿದ್ದು ನಿಮ್ಮೆಲ್ಲ ಹೇಳ್ತಾ ತುಂಬ ಖುಷಿಯಾಗ್ತದೆ. ನನ್ನ ಈ ಸಿನಿಮಾ ಒಂದು ಕಂಪ್ಲೀಟ್ ತಂಡದ ಎಫರ್ಟು. ಪವನ್ ಒಡೆಯರವರು ಖುದ್ದು ದೊಡ್ಡ ನಿರ್ದೇಶಕರು, ಗೂಗ್ಲಿ ಮತ್ತು ಅಪ್ಪು ಸರ್ಗೆ 2 ದೊಡ್ಡ ಸಿನಿಮಾ ಮಾಡಿ ತುಂಬ ದೊಡ್ಡ ಸಿನಿಮಾ ಮಾಡಿ ಸಕ್ಸಸ್ ಕಂಡಿರೋರು, ಅವರು ತಮ್ಮ ದುಡಿಮೆಯಲ್ಲಿ ಫಸ್ಟ್ ಟೈಮ್ ಒಂದು ಪ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ ಅದು ಇನ್ನೊಬ್ಬ ನಿರ್ದೇಶಕನ ಮೇಲೆ ನಂಬಿ ಸಿನಿಮಾ ಮಾಡ್ತಿದ್ರು, ಆ ನಿರ್ದೇಶಕ ನಾನು ಅಂತ ಅಂದ್ಕೊಳ್ಳೋದು ತುಂಬ ಖುಷಿಯಾಗುತ್ತೆ. ನನ್ನ ಎಂಟೈರ್ ತಂಡಕ್ಕೆ, ನನ್ನ ಡೊಳ್ಳು ತಂಡ, ನನ್ನ ತಾಂತ್ರಿಕ ವರ್ಗ, ನನ್ನ ಎಂಟೈರ್ ಆರ್ಟಿಸ್ಟ್ಗಳು ಎಲ್ಲರೂ ತಮ್ಮ 100% ಹಾಕಿದ್ದಕ್ಕೆ ಈ ಒಂದು ಸಿನಿಮಾ ಇಲ್ಲಿ ಬಂದು ಎಲ್ಲರೂ ಇಷ್ಟು ಇಷ್ಟಪಟ್ಟಿದ್ದಾರೆ. ಆಮೇಲೆ ಡೇ 1 ನಿಂದ ನಮ್ಮ ಮಾಧ್ಯಮದವ್ರ ಸಪೋರ್ಟ್ ಎಷ್ಟು ಇತ್ತು ಅನ್ನೋದು ನನಗೆ
ನಾನು ಪ್ರತಿಯೊಂದು ಆರ್ಟಿಕಲ್ ಫಾಲೋ ಮಾಡ್ತೀನಿ ಸರ್. ನೀವೆಲ್ಲ ಎಷ್ಟು ನಮ್ಮ ಬಗ್ಗೆ ಬರೆದಿದ್ದೀರ, ಎಷ್ಟು ಒಂದು ಒಳ್ಳೆ ಒಂದು ಒಪಿನಿಯನ್ ಫಾರ್ಮ್ ಮಾಡಿಸಿದ್ರಿ. ನಿಮ್ಮ ಎಂಟೈರ್ ನಮ್ಮ ಮೀಡಿಯಾದವ್ರಿಗೆ ತುಂಬ 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 ಥ್ಯಾಂಕ್ಸ್. ನಿಮ್ಗೆ ಇಷ್ಟ ಆದಲ್ಲಿ ನಮ್ಗೆ ಇನ್ನೂ ಸಪೋರ್ಟ್ ಮಾಡಿ, ಇನ್ನೂ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ನನಗೆ ಒಂದು ಪ್ರೇರಣೆ ಆಗುತ್ತೆ. ಪ್ರಾಣಿಕ ನಿಮ್ಗೇನು ಅನಿಸುತ್ತೆ? ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನಾನೇನು ಹಿಂದೆ ಆ್ಯಕ್ಟ್ ಮಾಡೋಕ್ಕೆ ಡೈರೆಕ್ಟ್ ಮಾಡೋಕ್ಕೆ ಧಾರವಾಡದಿಂದ ಇಲ್ಲಿ ಬಂದು ಅದೇನು ಕಷ್ಟಪಟ್ಟಿದ್ನೋ, ಅದೇನು ನೋವು ಪಟ್ಟಿದ್ನೋ, ಅವಮಾನಗಳು ಪಟ್ಟಿದ್ನೋ, ಅದೆಲ್ಲ ಮರೆತವಂಥ ಕ್ಷಣ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಬ್ಬ ಪ್ರೌಡ್ ಫಾದರ್ ಅಂದರೆ ಒಬ್ಬ ಹೆಮ್ಮೆಯ ತಂದೆಯಾಗಿ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾನು ಡೈರೆಕ್ಟ್ ಮಾಡಬೇಕಾದ್ರೆ ಟ್ರಾಲಿಯಲ್ಲಿ ಕೂತ್ಕೊಂಡು ಒಂದ್ಮೂರು ಅಂತ ಹೇಳೋ ಒಂದು ಚಿಕ್ಕ ಹುಡುಗ ಇದ್ದಾಗಲೇ ಒಂದು ಇನ್ನೊಂದು ಟೇಕ್ ತೊಗೊಂಬೋಣ ಅಂತ ಹೇಳ್ಕೊಂಡು ಬೆಳ್ಕೊಂಡು ಬಂದಂಥ ಇವತ್ತು ನನ್ನ ಮಗ. ಅವ್ನು ಹೇಳಿದ ನಿಜ, ಫೆಸ್ಟಿವಲಲ್ಲಿ ನಾನು ಇದನ್ನು ರಿಜೆಕ್ಟ್ ಮಾಡಲಿಲ್ಲ, ಯಾಕಂದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಇದನ್ನು ನಾನು ತೊಗೊಳ್ಳೋದಕ್ಕಾಗಲಿಲ್ಲ. ಆದರೆ ಅದನ್ನು ಮೀರಿ ಬೆಳೆದಿದ್ದಾನೆ, ಅದಕ್ಕೆ ಖುಷಿ ಆಗ್ತಾಯಿದೆ. ಅವ್ರು ಹೇಳಿದಾಗೆ ಮಾಧ್ಯಮದವರು ಪ್ರತಿಯೊಂದು ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲ್ಸ್ನ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿ ಇವತ್ತು ಇದನ್ನು ಈ ಮಟ್ಟಕ್ಕೆ ತಂದಿದ್ದೀರಾ. ಆಮೇಲೆ ಮುಖ್ಯವಾಗಿ ಸುಮಾರು ಅವಾರ್ಡ್ಗಳು ಬರೋದು ಹೊರತಲ್ಲ, ಅದರಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಎಲ್ಲರೂ ಹೇಳಿದ್ದು ಒಂದೇ, ಈ ಥರದ ಫಿಲ್ಮ್ಗಳನ್ನ ನೀವು ಯಾಕೆ ನೀವು ಫೆಸ್ಟಿವಲಲ್ಲಿ ತೋರಿಸೋದಕ್ಕೆ ಹಿಂಜರಿದ್ರಿ, ನಿಮ್ದು ಏನೇ ಇಟ್ಕೊಳ್ಳಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಯಾಕೆ ಈ ಜನಗಳಿಗೆ ನೀವು ಇದನ್ನು ನೋವು ಕೊಟ್ಟಿರಿ ಅಂತ ಕೇಳಿದರು. ನನ್ನ ಹತ್ರ ಕೆಲವೊಂದು ಉತ್ತರಗಳು ನನ್ನ ಹತ್ರ ಇಲ್ಲ, ಆದರೂ ಇವತ್ತು ಖುಷಿ ಆಗ್ತಾಯಿದೆ. ಯಾಕಂದರೆ ಅವನು ಮೊದಲಿಂದಲೂ ಈ ಕತೆ ಮಾಡುವಾಗಿಂದ ಹಿಡಿದು ಅವನು ಒಂದು ಕಂಡೀಷನ್ ಹಾಕಿದ್ದ ನನಗೆ, ನಾನು ಶೂಟಿಂಗ್ ಸೆಟ್ಗೆ ನೀನು ಬರ್ಕೂಡ್ದು, ಎಡಿಟಿಂಗಿಗೆ ನೀನು ಬರ್ಕೂಡ್ದು, ಕತೆ ಡಿಸ್ಕಷನ್ ನೀನು ಬರ್ಕೂಡ್ದು. ಬಟ್ ನನಗೆ ಎಲ್ಲ ರೀತಿ ಗೌರವ ಪ್ರೀತಿ ನಿನ್ನ ಮೇಲಿದೆ, ನೀವು ಬಂದರೆ ಏನಾಗುತ್ತೆ ಎಲ್ಲರೂ ನೀನು ಕ್ರೆಡಿಟ್ ಕೊಡ್ತಾರೆ, ನೀನು ಬರಲೇ ಕೂಡ್ದು ಅಂತ ಹೇಳಿದ್ದ. ಬಟ್ ಅದನ್ನು ಸಾಧಿಸಿ ತೋರ್ತಿದ್ದಾನೆ, ಐ ಆಮ್ ಪ್ರೌಡ್ ಆಫ್ ದಿಸ್ ಆಕ್ಟರ್. ಸೊ ಈ ಥರದ ಒಂದು ಕ್ಷಣ ಅಂದರೆ ಆ ತಂದೆಗೆ ಎಲ್ಲರೂ ಒಂದು ಜೀವನದಲ್ಲಿ ಬರೋದು ಭಾಳ ಕಷ್ಟ. ತುಂಬ ಖುಷಿ ಆಗ್ತಾಯಿದೆ ಅವನ ಸಾಧನೆ ಬಗ್ಗೆ. ಮೊದಲನೇ ಚಿತ್ರಕ್ಕೆ ಈ ಥರದ ಅಪ್ರಿಷಿಯೇಷನ್ ಬರೋದು, ಅದನ್ನು ರೈಟ್ ಸ್ಪಿರಿಟಲ್ಲಿ ತೊಗೊಂಡು ಅಂದರೆ ತುಂಬ ಸಪೋರ್ಟಿವ್ ಆಗಿ ತೊಗೊಂಡು ಇನ್ನೂ ಅನೇಕ ನೆಕ್ಸ್ಟ್ ಕತೆ ಮಾಡ್ತಿದ್ದಾನೆ. ಅದೇನು ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ, ಅವನು ಹೇಳಕ್ಕೆ ಹೋಗಿಲ್ಲ. ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಅವನಿಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮದವರಿಗೆ, ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕಟ್ ಕಟ್.